డాడీ. ఉన్నతనాథ దేవరే స్తోత్ర 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 స్తోత్ర. హల్లెలూయా హల్లెలూయా హల్లెలూయా. పరిశుద్ధను పరిశుద్ధను పరిశుద్ధను. హల్లెలూయా. దీర రబ్బు కర గలగుర కర కాశికల బూరి అందర రబ గలబ రబ. హల్లెలూయా 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 హల్లెలూయా. థ్యాంక్ యూ హల్లెలూయా. ఇద్దాతనే ఇరువాతనే ఇను ముందే బరువాతనే. స్తోత్ర స్తోత్ర నిమగె స్తోత్ర. హల్లెలూయా హల్లెలూయా హల్లెలూయా. అధికార బూరి అందర రబు గల 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 గలగా. థ్యాంక్ యూ జీసస్. హల్లెలూయా. హరి గర్షి గల గుర గర గర గర. దిబ మమ మ కదుర రబు గర 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 గరగా. జింగల గర గర గల గర గర గరగా. హరి కాశి గల గరగా. ఓ బాబా 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 బాబా. పరిశుద్ధనాథ దేవరే, ఈ ముంజానే వేళలి నిన్ననే దృష్టిసి నోడుతేవె. నిన్ననే నంబిదేవే డాడీ. హల్లెలూయా హల్లెలూయా. థ్యాంక్ యూ జీసస్. ఉదయదల్లి నినగాగి ಕಾದಿರುವೆ ಯೇಸಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ. ನಿನ್ನ ಪಾದವ ಿದಪ್ಪಿನ ಬೇಡುವೆ ನನ್ನಯ್ಯ. ನಿನ್ನ ಪಾದವ ಇದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇನೆ, ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ. ಹಾಲೆಲೂಯಾ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಾನು ನನ್ನ ಮನೆಯವರು ಎಷ್ಟರಿ ನಿಮ್ಮನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿಮ್ಮನ್ನೇ ಪ್ರೀತಿಸಿ, ಆಗಿ ಬಾಳುವ ಕೃಪೆಯ ಅನುಗ್ರಹಿಸು. ನಿಮಗಾಗಿ ಬಾಳುವ ಕೃಪೆಯ ಅನುಗ್ರಹಿಸು. ಉದಯದಲ್ಲಿ ನಿಮಗಾಗಿ ಕಾದಿರುವೆ ಯೇಸಯ್ಯ. ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ವಾಕ್ಯ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ವಾಕ್ಯ ಸಾರಲು. ವಾಕ್ಯದ ಅಭಿಷೇಕ
ನನಗೆ ದಯ ಪಾಲಿಸು ವಾಕ್ಯದ ಅಭಿಷೇಕ ನನಗೆ ದಯ ಪಾಲಿಸು ಹೃದಯದಲ್ಲಿ ನಿಮಗಾಗಿ ಕಾದಿರುವೆ ಯೇಸಯ್ಯ ನಿಮ್ಮ ಪಾದವ ಬಿಗಿದಪ್ಪಿನ ಕೇಳುವೆ ನನ್ನಯ್ಯ ನಿಮ್ಮ ಪಾದವಿ ನಿಮಗಾಗಿ ಕಾದಿರುವೆ ಯೇಸಯ್ಯ ಎಸ್ ಡ್ಯಾಡಿ ಹೌದಪ್ಪ ನನ್ನಯ್ಯ ನಾನಾ ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು ನಾನಾ ರೋಗಿಗಳಿಗಾಗಿ ಕೈಗಳೆತ್ತಿ ಪ್ರಾರ್ಥಿಸಲು ನಾನಾ ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು ನಾನಾ ರೋಗಿಗಳಿಗಾಗಿ ಕೈಗಳೆತ್ತಿ ಪ್ರಾರ್ಥಿಸಲು ಆತ್ಮನ ಅಭಿಷೇಕ ನನಗೆ ದಯಪಾಲಿಸು ಕೇಳೋಣ ಹೌದು ಡ್ಯಾಡಿ ಆತ್ಮನ ಅಭಿಷೇಕ ನನಗೆ ದಯಪಾಲಿಸು ಹೃದಯದಲ್ಲಿ ನಿನಗಾಗಿ ಕಾದಿರುವೆ ಯೇಸಯ್ಯ ನಿಮ್ಮ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ ನಿಮ್ಮ ಪಾದವ ಬಿಗಿದಪ್ಪಿನ ಹೃದಯದಲ್ಲಿ ನಿಮಗಾಗಿ ಕಾದಿರುವೆ ಯೇಸಯ್ಯ ನಿಮ್ಮ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ ನಿಮ್ಮ ಪಾದವ ಬಿಗಿದಪ್ಪಿನ ಕಲ್ವಾರಿ ಗಾಯದಿಂದ ಹೌದು ಡ್ಯಾಡಿ ಕಲ್ವಾರಿ ಗಾಯದಿಂದ ಬರುವೆ ನಿಮ್ಮನ್ನೇ ಆತುಕೊಂಡೆ ವಚನ ಜಯದ ಮೇಲೆ ಜಯ ಕಾಣುವೆ ಪಾಪವೆಲ್ಲ ತೊಳೆದಿರುವೆ ನಾ ಸುತ್ತಿ ಬರುವೆ ನಿನ್ನನ್ನೇ ಆತುಕೊಂಡೆ ನಿನ್ವಚನ ಜಯದ ಮೇಲೆ ಜಯ ಕಾಣುವೆ ಕರುಣೆ ಕಣ್ಮುಂದೆ ನಿನ್ ವಾಕ್ಯ ನನ್ ಬಾಯಲ್ಲಿ ನಿನ್ ಕರುಣೆ ನನ್ ಕಣ್ಮುಂದೆ ಹೌದು ಡ್ಯಾಡಿ ನಿನ್ ವಾಕ್ಯ ನನ್ ಬಾಯಲ್ಲಿ ಚಿಂತೆಯು ನನಗಿಲ್ಲ ಸಲ್ಲಿಸುವೆ ಹೌದು ಡ್ಯಾಡಿ ಚಿಂತೆಯು ನನಗಿಲ್ಲ ವಂದನೆ ಸಲ್ಲಿಸುವೆ
ತಾನೆ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ನೀತಾನೆ ಡ್ಯಾಡಿ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ ರಕ್ಷಕ ಯೇಸುವೆ ರಕ್ಷಕ ಯೇಸುವೆ ಎಂದೆಂದು ನನ್ನುಂದೆ ನೀತಾನೆ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ಡ್ಯಾಡಿ ನೀತಾನೆ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ನಿನ್ನನ್ನೇ ನಂಬಿರುವೆ ನಿನ್ನೊಂದಿಗೆ ನಂಬಿರುವೆ ನಿನ್ನೊಂದಿಗೆ ನಡೆವೆ ಕಳವಳ ನನಗಿಲ್ಲ ತತ್ತರವು ನನಗಿಲ್ಲ ಕಳವಳ ನನಗಿಲ್ಲ ತತ್ತರವು ನನಗಿಲ್ಲ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ನೀತಾನೆ ಯೆಹೋವಾ ರಾಫಾ ಕಲ್ವಾರಿ ಗಾಯದಿಂದ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ ರಕ್ಷಕ ಯೇಸುವೆ ಎಂದೆಂದು ನನ್ನುಂದೆ ರಕ್ಷಕ ಯೇಸುವೆ ಎಂದೆಂದು ನನ್ನುಂದೆ ನೀತಾನೆ ಡ್ಯಾಡಿಯನ್ನು ನೋಡಿ ಹೇಳಿ ಡ್ಯಾಡಿ ಯೆಹೋವಾ ರಾಫಾ ಸುಖವಾದೆ ಎಸ್ ಡ್ಯಾಡಿ ಓಹೋ ಕಲ್ವಾರಿ ಗಾಯದಿಂದ ನೀತಾನೆ ನಂಬಿಕೆಯಿಂದ ಅರಿಕೆ ಮಾಡುವ ಕಲ್ವಾರಿ ಗಾಯದಿಂದ ನಾ ಸುಖವಾದೆ ನಿನ್ನ ಬಾಸುಣ್ಣೆಗಳಿಂದ ನನಗೆ ಗುಣವಾಯಿತು ಕಲ್ವಾರಿಯ ಕ್ರೂಜೆಯಿಂದ ನನಗೆ ಗುಣವಾಯಿತು ಕಲ್ವಾರಿ ಗಾಯದಿಂದ ಸುಖವಾದೆ ಕಲ್ವಾರಿ ಗಾಯದಿಂದ
ಸುಖವಾದೆ ಕಲ್ವಾರಿ ಗಾಯದಿಂದ ಹಲ್ಲೆಲೂಯಾ ನೀತಾನೇ ಯೆಹೋವಾ ರಾಫಾ ಸುಖವಾದೆ ಕಲ್ವಾರಿ ಗಾಯದಿಂದ ಹಲ್ಲೆಲೂಯಾ ನಿನ್ನನ್ನೇ ನಂಬಿರುವೆ ನಿನ್ನೊಂದಿಗೆ ನಡೆವೆ ಡ್ಯಾಡಿ ನಿನ್ನನ್ನೇ ನಂಬಿರುವೆ ಹೌದು ರಾಜ ನಿನ್ನೊಂದಿಗೆ ನಡೆವೆ ಕಳವಳ ನನಗಿಲ್ಲ ತತ್ತರವು ನನಗಿಲ್ಲ ಹೌದು ಡ್ಯಾಡಿ ಯಾವ ಕಳವಳ ನನಗಿಲ್ಲ ತತ್ತರವು ನನಗಿಲ್ಲ ಈ ಮುಂಜಾನೆ ವೇಳೆಯಲ್ಲಿ ನೀನಿದ್ದಿ ಅನ್ನುವ ಭರವಸೆ ಡ್ಯಾಡಿ ಅಪ್ಪ ನೀವು ನನ್ನ ಜೊತೆ ಇದ್ದೀರಿ ಅನ್ನುವ ಧೈರ್ಯ ನನಗಿದೆ ನನ್ನ ಜೊತೆ ಇರುವ ದೇವನೇ ನಿಮಗೆ ವಂದನೆ 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 ಎಷ್ಟು ವಂದನೆ ಹೇಳಿದರೂ ಸಾಲದಯ್ಯ ಹಾಲೆಲೂಯಾ ಹಾಲೆಲೂಯಾ ಥ್ಯಾಂಕ್ ಯು ನನಗಾಗಿ ಚಿಂತಿಸುವ ಹಿತಚಿಂತಕನೇ ಅಕ್ಕರೆಯುಳ್ಳ ತಂದೆಯೇ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲೆಲೂಯ ನಿನ್ನ ಕರುಣೆ ನೀನು ನನಗೆ ತೋರಿಸಿದ ಪ್ರೀತಿ ನಿನ್ನ ದಯೆ ಯಾವಾಗಲೂ ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆಯಪ್ಪ ಎಷ್ಟಾಗಿ ನನ್ನನ್ನು ಪ್ರೀತಿಸುತ್ತಾ ಇದ್ದೀರಿ ನನ್ನ ಮೇಲೆ ಎಷ್ಟು ಅಕ್ಕರೆ ಎಷ್ಟು ನನ್ನನ್ನು ಪ್ರೀತಿಸುತ್ತಾ ಇದ್ದೀರಿ ಡ್ಯಾಡಿ ಹಾಲೆಲೂಯಾ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಉನ್ನತನಾದ ತಂದೆಯೇ ಉತ್ತಮನಾದ ದೇವರೇ ಪರಿಶುದ್ಧನಾದ ತಂದೆಯೇ ನಿಮಗೆ ವಂದನೆ ನಿಮಗೆ ವಂದನೆ ಹಾಲೆಲೂಯಾ 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 ಥ್ಯಾಂಕ್ ಯು ರೀ ಬಾಕಾಶಿ ಕಲಾತುರ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಡ್ಯಾಡಿಯನ್ನು ನೋಡಿ ವಂದನೆ ಹೇಳಿ ಈ ಮುಂಜಾನೆ ವೇಳೆಯಲ್ಲಿ ಇದುವರೆಗೂ ಕಾಪಾಡಿದ ಕರ್ತನು ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿದ್ದಾನೆ ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರಗೊಳ್ಳುವಂತೆ ಹಾಲೆಲೂಯ ನಾವು ಎಚ್ಚರ ಆಗುವಂತೆ ನಮಗೆ ಕೃಪೆ ಕೊಟ್ಟಿದ್ದಾನೆ ನಿನ್ನೆ ರಾತ್ರಿ ಮಲಗಿದವರಲ್ಲಿ ಎಷ್ಟೋ ಜನ ಎದ್ದೇಳದೆ ಹಾಗೇ ಹೋಗಿರಬಹುದು ಆದರೆ ನಿಮ್ಮನ್ನಾದರೂ ಕರ್ತನು ಎದ್ದೇಳುವಂತೆ ಮಾಡಿದ್ದಾನೆ ಹಾಲೆಲೂಯಾ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ ಖೇಡ್ಯವು ನೀನೇ ಮಹಿಮೆಯು ನೀನೇ ತಲೆ ಎತ್ತಿ ನಡೆಯ ಮಾಡುವೆ ಖೇಡ್ಯವು ನೀನೇ ಮಹಿಮೆಯು ನೀನೇ ತಲೆ ಎತ್ತಿ ನಡೆಯ ಮಾಡುವೆ ತಲೆ ಎತ್ತಿ ನಡೆಯ ಮಾಡುವೆ ಹೌದು ಡ್ಯಾಡಿ ತಲೆ ಎತ್ತಿ ನಡೆಯ ಮಾಡುವೆ ಕರ್ತನೇ ತಂದೆಯೇ ತಲೆ ಎತ್ತುವಂತೆ ಮಾಡುವವ ನೀನೇ ಡ್ಯಾಡಿಯನ್ನು ನೋಡಿ ಹೇಳೋಣ ಕರ್ತನೇ
ತಂದೆ ಹಾಲೆಲೂಯಾ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಹೌದು ಡ್ಯಾಡಿ, ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಜಯ ಕೊಡುವ ಕರ್ತನಿರುವೆ. ಸೋಲು ಎಂದು ನನಗೆ ಇಲ್ಲ, ಜಯ ಕೊಡುವ ಕರ್ತನಿರುವೆ. ಹೌದು ಡ್ಯಾಡಿ, ಸೋಲು ಎಂದು ನನಗೆ ಇಲ್ಲ, ಕೇವ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇವ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆ. ಹೌದಪ್ಪ, ಈ ದಿನ ನನ್ನ ತಲೆ ಎತ್ತಿರುವುದು, ನನ್ನ ಜೀವಿತ ಜಯದಲ್ಲಿರುವುದು. ಕೇವ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡು. ಹೌದು, ನೀನು ಆ ಕಾರ್ಯವನ್ನು ಸಾಧಿಸುವೆ. ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಹೌದು ಡ್ಯಾಡಿ, ಗ್ರಹಿಕೆ ಮೀರಿ ಸಮಾಧಾನ ನನ್ನನ್ನು ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ನಾ ಸ್ತೋತ್ರ ಮಾಡುವೆ. ಹೌದು ಡ್ಯಾಡಿ, ನನ್ನ ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನಿನ್ನ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಎಸ್ ಡ್ಯಾಡಿ, ನಿನ್ನ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ, ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ. ಡ್ಯಾಡಿ ತಲೆ ಎತ್ತಿ, ಡ್ಯಾಡಿ ಜೊತೆ ಮಾತಾಡಿ. ಅಪ್ಪ, ನನ್ನ ತಲೆ ಎತ್ತಿ ನಡೆಯುವ ನಡೆಯುವಂತೆ ಮಾಡುವ ಆತನು. ಹೌದು, ಮಹಿಮೆಯು ನೀನೇ. ಓಹೋ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಹಲ್ಲೆಲೂಯಾ. ಕೇಡ್ಯವು ನೀನೇ ಡ್ಯಾಡಿ, ಮಹಿಮೆಯು ನೀನೇ. ಹೌದು ಡ್ಯಾಡಿ, ನನ್ನ ಗುರಾಣಿ, ನನ್ನ ಗೌರವ ನೀನೇ. ಓ, ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ.
ಹಾಲೆಲೂಯ ತಲೆ ಎತ್ತಿ ನಡೆಯ ಮಾಡು ವೇ ನೀನಿರೋದ್ರಿಂದ ನಾನು ತಲೆ ಎತ್ತಿ ನಡೀತಾ ಇದ್ದೀನಪ್ಪ ನೀನಿರೋದ್ರಿಂದ ನನಗೆ ಭವಿಷ್ಯ ಕಾಣ್ತಾ ಇದೆಯಪ್ಪ ನೀನಿರೋದ್ರಿಂದ ನನಗೆ ಧೈರ್ಯ ತುಂಬ್ತಾ ಇದೆ ಡ್ಯಾಡಿ ಹಾಲೆಲೂಯ ಭಯ ಎಲ್ಲ ಹೊರಟೋಗ್ತಾ ಇದೆಯಪ್ಪ ಆಶ್ವಾಸನೆ ಬರ್ತಾ ಇದೆ ಡ್ಯಾಡಿ ಭವಿಷ್ಯದ ಭರವಸೆ ಇದೆ ಡ್ಯಾಡಿ ಹಾಲೆಲೂಯ ಹಾಲೆಲೂಯ ಏಸಪ್ಪ ಏಸಪ್ಪ ಆಹಾ ಹಾಲೆಲೂಯ ಡ್ಯಾಡಿಯನ್ನು ನೋಡಿ ಹೇಳಿ ಆಹಾ ಹಾಲೆಲೂಯ ಉನ್ನತನಾದ ದೇವನೇ ಆಹಾ ಹಾಲೆಲೂಯಾ ಆಹಾ ಹಾಲೆಲೂಯಾ ಆಹಾ ಹಾಲೆಲೂಯಾ ಆಹಾ ಹಾಲೆಲೂಯಾ ಆಹಾ Thank you, Father God. We love you, Jesus. We love you, Holy Spirit, God. Thank you. ನಿನಗೆಲ್ಲಾ ಘನತೆ ಗೌರವ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಥ್ಯಾಂಕ್ ಯು ಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಈ ದಿನದ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ 1 ಕೊರಿಂಥ 1:18 ತೆಗೆದು ಓದೋಣ 1 ಕೊರಿಂಥ 1:18 1 ಕೊರಿಂಥ 1:18 ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ನಾಶನದ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ದೇವರ ಶಕ್ತಿ ಹಾಲೆಲೂಯ ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತು ಅದು ವ್ಯರ್ಥವಾಗಿ ಕಾಣ್ತಾ ಇದೆ ಅದರಲ್ಲಿ ಏನಿದೆ ಅಂತ ಅನಿಸ್ತಾ ಇದೆ ಆದರೆ ಆ ಶಿಲುಬೆಯಲ್ಲಿ ಕರ್ತನು ಮಾಡಿದಂಥ ಸಾಧನೆ ಕಾರ್ಯವನ್ನು ನಾವು ನೆನಪು ಮಾಡಿಕೊಳ್ಳುವುದಾದರೆ ಅಲ್ಲಿಂದಲೇ ನಮ್ಮ ಭವಿಷ್ಯಕ್ಕೆ ಬೇಕಾದ ಎಲ್ಲ ಎನರ್ಜಿ ಸೋರ್ಸ್ ಆಫ್ ಎನರ್ಜಿ ಕ್ರಾಸ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಹಾಲೆಲೂಯ ದ ಸೋರ್ಸ್ ಆಫ್ ಬ್ಲೆಸ್ಸಿಂಗ್ ನಮ್ಮ ಎಲ್ಲ ಆಶೀರ್ವಾದಕ್ಕೂ ಅದೇ ಸೋರ್ಸ್ ಆಗಿದೆ ಹೌದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇನ್ನೊಂದು ವಚನವನ್ನು ನಾವು ಓದೋಣ ನಮ್ಮ ಮುಂದುವರಿದ ಧ್ಯಾನಕ್ಕಾಗಿ ಗಲಾತ್ಯ 6:14 ವಾಕ್ಯವನ್ನು ಓದಿ ಗಲಾತ್ಯ 6:14 ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ನನಗಾದರೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಹೆಚ್ಚಳ ಪಡುವುದು ಬೇಡವೇ ಬೇಡ ನನಗಾದರೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ನನಗೆ ಹೆಚ್ಚಳ ಬೇರೆ ಯಾವುದರಲ್ಲೂ ನಾನು ಪಡೋದಿಲ್ಲ ನನಗೆ ಹೆಚ್ಚಳ ಯಾವುದರಲ್ಲೂ ಬೇಡ ಹಾಲೆಲೂಯ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಅಂದರೆ ಏನರ್ಥ ಹೆಚ್ಚಳ ಪಡುವುದು ಅಂದರೆ ನಾವು ಖುಷಿ ಪಡುವುದು ಓ ಇದು ಸಿಕ್ಬಿಡ್ತು ಥ್ಯಾಂಕ್ ಯು ಅಂತ ಹೇಳಿ ಹಣ ಸಿಕ್ಕಿದಾಗ ಆಸ್ತಿ ಸಿಕ್ಕಿದಾಗ ಅಥವಾ ಸಾಧಾರಣವಾಗಿ ಒಂದು ವಾಹನ ತಗೊಂಡಾಗ ಓ ಖುಷಿ ಹಾಲೆಲೂಯ ನನಗೆ ಗಾಡಿ ಇದೆ ನಾನು ಅದನ್ನ ಅಲ್ಲಿ ಹೋಗಿ ಸೇರಬಲ್ಲೆ ನನಗೆ ಹಣ ಇದೆ ಮಾಡಬಲ್ಲೆ ನಾವು ಹೆಚ್ಚಳ ಪಡುವಂಥ ಸಂದರ್ಭಗಳಿದೆ ಆದರೆ ಪೌಲನ್ನು ಹೇಳ್ತಾನೆ ನೋಡ್ರಿ ನನಗಾದರೂ ಹೆಚ್ಚಳ ಪಡುವುದು ನಾನು ಖುಷಿ ಪಡುವುದು ನನಗೆ ಸಿಕ್ಬಿಟ್ಟಿದೆ ಅಂತ ಹೇಳಿ ಸಂತೋಷ ಪಡುವಂಥದ್ದು ಏನಾದರೂ ಒಂದು ಇದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಕ್ರಾಸ್ ಹಾಲೆಲೂಯ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರೀತಿ, ಆ ಪ್ರೀತಿಯ ತುಟ್ಟ ತುದಿ ಅಂತ ಹೇಳಿ ನಾವು ನೋಡಿದೆವು. ನೆನ್ನೆ ಧ್ಯಾನ ಮಾಡುವಾಗ ಅದನ್ನು ನಾವು ನೋಡಿದೆವು. ಇಲ್ಲಿ ಗಮನಿಸಿ, ಪೌಲನು ಹೇಳ್ತಾ ಇದ್ದಾನೆ, ನನಗೆ ಸಿಕ್ಕಬೇಕಾದ ಎಲ್ಲವೂ ಸಿಕ್ಕಿಬಿಟ್ಟಿದೆ. ನನಗೆ ಸಿಕ್ಕಬೇಕಾದಂಥ, ನಾನು ಅತಿ ಹೆಚ್ಚಾಗಿ ಸಂತೋಷ ಪಡುವ ಒಂದೇನಂತ ಇದ್ರೆ ದಟ್ ಈಸ್ ದ ಕ್ರಾಸ್. ಈ ಕ್ರಾಸ್ನಲ್ಲಿ ನನಗೆ ಎಲ್ಲವೂ ಸಿಕ್ಕಿಬಿಟ್ಟಿದೆ ಅಂತ ಹೇಳ್ತಾನೆ. ಹಾಲೆಲೂಯ. ನನಗೆ ನಾನು ಹೆಚ್ಚಳ ಪಡೋದನ್ ಒಂದು ಏನಾದರೂ ಇದೆ ಅಂತ ಹೇಳಿದೆ, ಇಟ್ ಈಸ್ ಇನ್ ದ ಕ್ರಾಸ್. ನಾನು ಖುಷಿ ಪಡೋದು ಏನಾದರೂ ಒಂದು ಇದೆ ಅಂತ ಹೇಳಿದ್ರೆ ಅದು ಶಿಲುಬೆಯ ವಿಷಯದಲ್ಲಿ. ಯಾಕಂದರೆ ಈ ಶಿಲುಬೆಯ ವಿಷಯದಲ್ಲಿ ಅವನು ಖುಷಿ ಪಡಲಿಕ್ಕೆ ಕಾರಣ ಇದೆ. ಯಾಕಂದರೆ ಆ ಶಿಲುಬೆಯಲ್ಲಿ ಆತನಿಗೆ ಬೇಕಾದ ಎಲ್ಲವೂ ಆಗಿದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಯೋಹಾನನ ಸುವಾರ್ತೆ 19:30 ವಚನವನ್ನು ಓದುವುದಾದರೆ, ಯೋಹಾನ 19:30, ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಹಾಲೆಲೂಯ. ಏನೇನು ಮಾಡಬೇಕೋ ಎಲ್ಲವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಸಮಾಧಾನಕ್ಕಾಗಿ ಏನೇನು ಮಾಡಬೇಕೋ ಎಲ್ಲವನ್ನು ಶಿಲುಬೆಯಲ್ಲಿ ಆತನು ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದ ಆಶೀರ್ವಾದದ ಪೂರ್ಣತೆ ಎಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಇನ್ ದ ಕ್ರಾಸ್. ಯೇಸು ಸ್ವಾಮಿ ಅಂದು ಶಿಲುಬೆಯಲ್ಲಿ ಮರಣ ಹೊಂದಿದ್ದರಿಂದ ನಿಮಗೆ ಕೊಡಬೇಕಾದ ಆಶೀರ್ವಾದಕ್ಕೆ ಏನೇನು ಕ್ರಯ ಸಲ್ಲಿಸಬೇಕೋ ಅಷ್ಟನ್ನು ಸಲ್ಲಿಸಿ ಆಗಿದೆ. ಒಂದು ಪದಾರ್ಥವನ್ನು ತಗೋಬೇಕಾದ್ರೆ, ಅಂಗಡಿಯಿಂದ ಕೊಂಡ್ಕೋಬೇಕಾದ್ರೆ ಅದಕ್ಕೆ ಕ್ರಯ ಸಲ್ಲಿಸಬೇಕು. ಅದನ್ನು ಕ್ರಯ ಸಲ್ಲಿಸಿ ಆಗಿದೆ. ಯು ಕ್ಯಾನ್ ರಿಸೀವ್ ಇಟ್. ಯಾವ ಬ್ಲೆಸ್ಸಿಂಗ್ ನಿಮಗಿಲ್ಲ, ಎಲ್ಲ ಬ್ಲೆಸ್ಸಿಂಗು ಬೇಕಾದಂತಹ ಪೇಮೆಂಟ್ ಶಿಲುಬೆಯಲ್ಲಿ ಆಗಿದೆ. ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಪೇಯ್ಡ್, ಫುಲ್ಲಿ ಪೇಯ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅದಕ್ಕೆ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಹೆಚ್ಚಳ ಪಡೋದು ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಶಿಲುಬೆಯಲ್ಲಿ. ಯಾಕಂದರೆ ಆ ಶಿಲುಬೆಯಲ್ಲಿ ನನಗಾಗಿ ಎಲ್ಲವೂ ಮಾಡಿ ಮುಗಿಸಿ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಹೇಳ್ತಾರೆ, ಎಲ್ಲವೂ ಮುಗಿದಿದೆ, ತೀರಿತು, ಎಲ್ಲವನ್ನು ಮುಗಿಸಿ ಆಗಿದೆ. ಹಾಲೆಲೂಯ. ಯೋಹಾನನ ಸುವಾರ್ತೆ 17:4 ವಚನದಲ್ಲಿ, ಯೋಹಾನ 17:4, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೀನಿ, ನೆರವೇರಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯೇಸು ಸ್ವಾಮಿ ತಂದೆಯಿಂದ ಹೊಂದಿದಂತಹ ಆ ಕೆಲಸವನ್ನು ಮಾಡಿ ಮುಗಿಸುವಂತಹ ಒಂದು ಯೋಜನೆ, ಅದು ಫುಲ್ಫಿಲ್ ಆದದ್ದು ಎಲ್ಲಿ ಅಂತ ಹೇಳಿದ್ರೆ ಶಿಲುಬೆಯಲ್ಲಿ. ಹಲ್ಲೆಲೂಯ. ಕೊಲೊಸದವರಿಗೆ ಪೌಲನ್ನು ಬರೆಯುವಾಗ ಇದನ್ನು ವಿವರವಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. ಕೊಲೊಸದವರಿಗೆ ಬರೆಯುವಾಗ 2:14 ವಚನದಲ್ಲಿ ಈ ಶಿಲುಬೆಯಲ್ಲಿ ಹೇಗೆ ಎಲ್ಲವನ್ನ ಮಾಡಿ ಮುಗಿಸಿ. ಕೊಲೊಸ್ಸೆ 2:14, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನಮ್ಮ ಮೇಲೆ ಇದ್ದಂತ ಎಲ್ಲ ಆರೋಪವನ್ನ ಇಲ್ಲದಂತಾಗ ಮಾಡಿಬಿಟ್ಟಿದ್ದಾನೆ. ದಟ್ ಈಸ್ ವೇರ್ ನಮ್ಮ ಮೇಲಿನ ಆರೋಪ ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿತ್ತು. ನಾವು ಆರೋಪಿಗಳಾಗಿದ್ವಿ, ಅಪರಾಧಿಗಳಾಗಿದ್ವಿ. ಈಗ ಅದು ಕ್ಯಾನ್ಸಲ್ ಆಯಿತು. ಎಲ್ಲಿ ಕ್ಯಾನ್ಸಲ್ ಆಯಿತು? ಶಿಲುಬೆಯ ಮರಣದಲ್ಲಿ ನಿಮ್ಮ ಮೇಲಿನ ದೋಷಾರೋಪ ಕ್ಯಾನ್ಸಲ್ ಆಯಿತು. ಹಲ್ಲೆಲೂಯ. ನೀವು ನಾನು ನಿರಪರಾಧಿ ಅಂತ ಡಿಕ್ಲೇರ್ ಆಗಿದ್ದು ಇಟ್ ಈಸ್ ಥ್ರೂ ದ ಕ್ರಾಸ್. ಹಲ್ಲೆಲೂಯ. ನಿಜವಾಗ್ಲೂ ನಾವು ಅಪರಾಧಿಗಳು, ಆದರೆ ನಿರಪರಾಧಿಗಳು ಅಂತ ಹೇಳಿ ಡಿಕ್ಲೇರ್ ಮಾಡಲ್ಪಟ್ಟಿದ್ದೀವಿ. ನಮ್ಮ ಮೇಲಿನ ಆರೋಪ ಪಟ್ಟಿ ಹರಿದು ಹಾಕಲ್ಪಟ್ಟಿದೆ. ಅದು ಎಲ್ಲಿ ಅಂತ ಹೇಳಿದೆ? ಅದು ಶಿಲುಬೆಯಲ್ಲಿ. ಹಾಲೆಲೂಯ. ಅದಕ್ಕೆ ಪೌಲನ್ ಹೇಳ್ತಾ ಇದ್ದಾನೆ, ನನಗೇನಾದರೂ ಹೆಚ್ಚಳ ಪಡಲಿಕ್ಕೆ ಏನಾದರೂ ಇದೆ ಅಂದರೆ, ನನಗಿರುವ ಬೈಕೋ, ನನಗಿರುವ ಕಾರೋ, ನನಗಿರುವ ಆಸ್ತಿನೋ, ನನಗಿರುವ ಎಜುಕೇಷನೋ, ಇದು ಯಾವುದೂ ಇಲ್ಲ. ನಾನೇನಾದರೂ ಹೆಚ್ಚಳ ಪಡ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಕ್ರಾಸ್. ಹಾಲೆಲೂಯ.
ನನಗೇನಾದರೂ ಒಂದು ಜೀವಿತದಲ್ಲಿ ಒಂದು ಗ್ರೇಟ್ನೆಸ್ ಅನ್ನೋದು ಏನಾದರೂ ಇದೆ ಅಂದರೆ ಇಟ್ ಈಸ್ ದ ಕ್ರಾಸ್ ಆಫ್ ಜೀಸಸ್. ಆ ಶಿಲುಬೆಯ ಆ ಮರಣವನ್ನು ನಾನು ಅಂಗೀಕರಿಸಲಿಕ್ಕೆ, ನನಗಾಗಿ ಯೇಸು ಬಲಿಯಾದನೆಂಬುದಾಗಿ ಅಂಗೀಕರಿಸಲಿಕ್ಕೆ ನನಗೊಂದು ನಂಬಿಕೆ ಸಿಕ್ಕಿದೆಯಲ್ಲ, ಓ ಇದು ಶ್ರೇಷ್ಠ ಸೌಭಾಗ್ಯ. ಹಲ್ಲೆಲೂಯ. ಲೋಕದವರಿಗೆ ಇದೆಲ್ಲ ಅರ್ಥ ಆಗಲ್ಲ ರೀ, ಅವರಿಗೆ ಹುಚ್ಚು ಮಾತು. ಬಟ್ ನಮಗೆ ಈ ಸತ್ಯಾಂಶಗಳು ಗೊತ್ತಿದೆ, ಆದ್ದರಿಂದ ಇದು ಗ್ರೇಟ್. ಹಲ್ಲೆಲೂಯ. ಕೊಲೊಸೆ 2:15 ಓದಿ ಅದರಲ್ಲೇ. ಕೊಲೊಸೆ 2:15, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ. ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ನಿಮ್ಮ ಮೇಲೆ ಕೇಡು ಮಾಡಲಿಕ್ಕೆ, ನಿಮಗೆ ಕೇಡು ಮಾಡಲಿಕ್ಕೆ ಇದ್ದಂಥ ಸೈತಾನನ ಎಲ್ಲ ಆಯುಧಗಳನ್ನು ಕಿತ್ಕೊಂಡು ಆತನನ್ನು ಬರಿದು ಮಾಡಿದ್ದು ಇಟ್ ಈಸ್ ದ ಕ್ರಾಸ್. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಆತನ ಆಯುಧಗಳನ್ನು ಕಿತ್ಕೊಂಡಿದ್ದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಗಮನಿಸಿ. ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಬಗ್ಗೆ ಕೊರತೆ ಹೇಳುವವರಿಗೆ ಒಂದು ಆಯುಧ ಸಿಕ್ಕಿದಂಗೆ. ನಾನು ಮಾಡಿದ ಅಪರಾಧ ಸೈತಾನನಿಗೆ ಒಂದು ಆಯುಧ, ನನ್ನ ಮೇಲೆ ಆರೋಪ ಮಾಡಲಿಕ್ಕೆ. ತಂದೆ ಮುಂದೆ ಆರೋಪ ಮಾಡ್ತಾನೆ, ನೋಡು ನೋಡು ನಿನ್ನ ಮಗನು ಅಂದಿಯಲ್ಲ, ಎಂಥ ಗನಮದಾರಿ ಕೆಲಸ ಮಾಡೋನು ನೋಡು ಅಂತ ಹೇಳಿ. ಈಗ ಯೇಸು ಸ್ವಾಮಿ ನಾನು ಮಾಡಿದ ಅಪರಾಧದ ಪೆನಾಲ್ಟಿಯನ್ನು ಶಿಲುಬೆಯಲ್ಲಿ ತೀರಿಸಿ ನನ್ನ ಮೇಲಿದ್ದಂತಹ ಆರೋಪ ಪಟ್ಟಿಯನ್ನು ಕಿತ್ಕೊಂಬಿಟ್ಟು ಅರ್ಧಾಕ್ಬಿಟ್ಟಿದ್ದಾರೆ. ಅವನಿಗೆ ಅವನ ಕೈಯಲ್ಲಿ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಯಾವ ಆಯುಧವೂ ಇಲ್ಲ. ಹಲ್ಲೆಲೂಯ. ಪ್ರಿಯರೇ, ಶಿಲುಬೆಯನ್ನು ದೃಷ್ಟಿಸಿ ನೋಡಿ. ನಿಮ್ಮನ್ನು ನಿಮ್ಮ ಮೇಲೆ ಬೆರಳು ತೋರಿಸಿ ನಿಮ್ಮ ಮೇಲೆ ತಪ್ಪು ಹೊರಿಸಲಿಕ್ಕೆ ಯಾವ ಆಯುಧವನ್ನು ದೇವರು ಶತ್ರುವಿನ ಕೈಯಲ್ಲಿ ಕೊಟ್ಟಿಲ್ಲ. ನೀವು ಎಷ್ಟು ದೊಡ್ಡ ಪಾಪಿಯಾಗಿದ್ದಿರ್ಬೋದು, ಆದರೆ ಶಿಲುಬೆಯ ಮುಂದೆ ಬಂದು ಶರಣಾಗಿ ಯೇಸಪ್ಪ ನನಗಾಗಿ ಶಿಲುಬೆಯಲ್ಲಿ ನೀವು ಬಲಿಯಾದ್ರಿ, ನನ್ನ ಪಾಪಗಳ ಶಿಕ್ಷೆಯನ್ನು ನೀವು ಶಿಲುಬೆಯಲ್ಲಿ ಅನುಭವಿಸಿ ತೀರಿಸ್ಬಿಟ್ರಿ, ಐ ಎಮ್ ಸಾರಿ ಜೀಸಸ್ ಅಂತ ಹೇಳಿ ಏನಾದರೂ ನೀವು ಕರ್ತರ ಮುಂದೆ ಸಮರ್ಪಣೆ ಮಾಡಿರೋದಾದರೆ ಆ ಶಿಲುಬೆಯ ಮರಣ ನಿಮಗಾಗಿ, ನಿಮ್ಮ ಪಾಪದ ಎಲ್ಲ ಶಿಕ್ಷೆ ಶಿಲುಬೆಯಲ್ಲಿ ವಜಾಗ್ತದೆ, ನಿಮ್ಮ ಮೇಲಿದ್ದಂಥ ಎಲ್ಲ ಆರೋಪ ಆತನ ಮೇಲೆ ಹೋಗ್ತದೆ. ಹಲ್ಲೆಲೂಯ. ನಿಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಆತನಿಗೆ ಯಾವ ಆಯುಧವೂ ಇಲ್ಲ, ಆತನನ್ನು ನಿರಾಯುಧನನ್ನಾಗಿ ಮಾಡಿಬಿಟ್ಟಿದ್ದಾನೆ. ಹಲ್ಲೆಲೂಯ. ಎಷ್ಟು ಎಂಥ ಒಂದು ವಿಶೇಷವಾದಂತಹ ವಿಚಾರ ಸತ್ಯಾಂಶ ಅದರಲ್ಲಿ ಅಡಗಿದೆ. ಆದರೆ ಲೋಕದ ಮಾರ್ಗದವರಿಗೆ ಇದಿನ್ನೂ ಕಣ್ಣು ತೆರೆದಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕು, ಕಣ್ಣುಗಳು ತೆರೆಯಬೇಕೆಂಬುದಾಗಿ. ಅವರಿಗೆ ಇದು ಹುಚ್ಚು ಮಾತಾಗಿ, ಹುರುಳಿಲ್ಲದ ಮಾತಾಗಿ, ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಮಗೆ ಇಷ್ಟೊಂದು ಸತ್ಯ ಅಡಗಿದೆ. ನಿಜ ಹೇಳಬೇಕಾದ್ರೆ ನಾನು ಎಷ್ಟು ದೊಡ್ಡ ಪಾಪಿ, ಆದರೆ ಇವತ್ತು ನನ್ನ ಮೇಲೆ ಒಂದು ತಪ್ಪು ಹೊರಿಸ್ಲಿಕ್ಕೂ ಅವಕಾಶ ಇಲ್ಲದೆ ಸೈತಾನನ ನನ್ನ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಯಾವ ಅವಕಾಶವೂ ಇಲ್ಲದೆ ಅವನನ್ನು ನಿರಾಯುಧನನ್ನಾಗಿ ನನ್ನ ಮೇಲೆ ಒಂದು ಬಾಣವನ್ನು ಎಸೆಯೋಕ್ಕಾಗಲ್ಲ, ಒಂದು ಅಪರಾಧವನ್ನು ನನ್ನ ಮೇಲೆ ಹೊರಿಸೋಕ್ಕಾಗಲ್ಲ, ಆ ರೀತಿ ಅವನ್ನ ಯಾವುದು ಬರಿದು ಮಾಡಿ ನೇಕೆಡಾಗಿ ಅವನ್ನ ಮಾಡಿ ನಿಲ್ಲಿಸಿ ನನ್ನನ್ನು ಎಷ್ಟು ಮಟ್ಟಿಗೆ ಬಚಾವ್ ಮಾಡಿದ್ದಾರೆ ಯೇಸಪ್ಪ ಶಿಲುಬೆಯಲ್ಲಿ. ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ಪೌಲನ ಹೇಳ್ತಾನೆ, ನನಗೇನಾದರೂ ಹೆಚ್ಚಳ ಪಡಲಿಕ್ಕೆ ಏನಾದರೂ ಇದೆ ಅಂತ ಹೇಳಿದ್ರೆ ನಾನು ಶಿಲುಬೆಯ ವಿಷಯದಲ್ಲಿ. ಹಲ್ಲೆಲೂಯ. ಅವನಿಗೆ ಬೇಕಾದಷ್ಟು ಇದೆ ರೀ ಅವನ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಗಮ್ಯಾಲಿಯಲ್ಲಿ ಹತ್ರ ಕಲಿತವನು. ಹಲ್ಲೆಲೂಯ. 8ನೇ ದಿನ ಯಹೂದ್ಯರಲ್ಲಿ ಹುಟ್ಟಿದ ಯಹೂದ್ಯನು, ಇಬ್ರಿಯರಲ್ಲಿ ಹುಟ್ಟಿದ ಇಬ್ರಿಯನು, 8ನೇ ದಿನದಲ್ಲಿ ಸುನ್ನತಿಯಾದವನು, ಏನೆಲ್ಲ ವರ್ಣನೆ ಇದೆ. ಆದರೆ ಅವನು ಹೇಳ್ತಾನೆ ಎಲ್ಲವೂ ವೇಸ್ಟ್, ಎಲ್ಲವೂ ನಷ್ಟ, ಅದೆಲ್ಲ ಯಾವುದೂ ಇಲ್ಲ, ನನಗೇನಾದರೂ ಹೆಚ್ಚಿಲ್ಲ ಅಂತ ಇದೆ ಅಂತ ಹೇಳಿದ್ರೆ ಐ ಹ್ಯಾವ್ ದ ಕ್ರಾಸ್, ನನಗೆ ಶಿಲುಬೆ ಇದೆ. ಹಲ್ಲೆಲೂಯ. ಆ ಶಿಲುಬೆ ಅಂದರೆ ಕತ್ತಲ್ಲಿ ನೇತಾಕಬಿಡಬೇಡಿ, ಇಮಿಡಿಯೇಟು, ಅದೊಂದು ಗುರುತು ಅಷ್ಟೇ. ಶಿಲುಬೆ ಅನ್ನೋದು ಒಂದು ಗುರುತು. ಯಾವುದಕ್ಕೆ ಯಾವ ಗುರುತು? 2000 ವರ್ಷಗಳ ಹಿಂದೆ ಕಲ್ವಾರಿಯಲ್ಲಿ ಇದೇ ರೀತಿ ಒಂದು ಕಂಬದಲ್ಲಿ ಯೇಸು ಸ್ವಾಮಿ ನನಗಾಗಿ ಬಲಿಯಾದನೆಂಬುದನ್ನು, ಆ ಮರಣದ ಆ ಕಂಬವನ್ನು ನೆನಪು ಮಾಡಿಕೊಳ್ಳ್ರಿ. ದಟ್ ಈಸ್ ದ ಸೋರ್ಸ್ ಆಫ್ ಅವರ್ ಎನರ್ಜಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನನಗಾಗಿ ಎಲ್ಲವನ್ನು ಕರ್ತನು ಮಾಡಿ ಮುಗಿಸಿದ್ದಾನೆ, ಸೈತಾನನ ನಿರಾಯುಧನನ್ನಾಗಿ ನಿಲ್ಲಿಸ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ಸೊ ಅದರಿಂದಾಗಿ ಇವತ್ತು ನಿಮಗೇನಾದರೂ ಜಯ ಇದೆ, ನೀವೇನಾದರೂ ಹೆಚ್ಚಳ ಪಡಲಿಕ್ಕೆ ಏನಾದರೂ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಕ್ರಾಸ್. ಹಲ್ಲೆಲೂಯ.
ನೀವೇನಾದರೂ ಖುಷಿ ಪಡಲಿಕ್ಕೆ ಏನಾದರೂ ಒಂದು ಇದೆ ಅಂತ ಹೇಳಿದ್ರೆ ಇಟ್ ಈಸ್ ದ ಕ್ರಾಸ್. ನೀವೇನಾದರೂ ಯಾವುದರಲ್ಲಾದರೂ ಜಯ ಗಳಿಸಿದ್ದೀನಿ ಅಂತ ಹೇಳಿದ್ರೆ ಆ ಜಯದ ಅಂದು ಕಲ್ವಾರಿಯಲ್ಲಿ ಯೇಸು ಜಯಿಸಿದ ಜಯದ ಆ ಒಂದು ಔಟ್ಕಮ್ಮೇ ನಿಮ್ಮ ಜಯ. ಇವತ್ತು ಫೈನಾನ್ಷಿಯಲಿ ನೀವೇನಾದರೂ ಯಶಸ್ವಿ ಹೊಂತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಕಲ್ವಾರಿಯ ಜಯ ರೀ, ಮರ್ತು ಬಿಡಬೇಡ್ರಿ. ಅವತ್ತು ಜಯಿಸಿರೋದ್ರಿಂದ ಇವತ್ತು ನಿಮಗೆ ಇದರಲ್ಲಿ ಜಯ ಕೊಡ್ತಾ ಇದ್ದಾನೆ. ನೀವೇನಾದರೂ ಆರೋಗ್ಯದಲ್ಲಿ ಜಯಶೀಲರಾಗಿದ್ದೀರಿ, ನೀವೇನಾದರೂ ನಿಮ್ಮ ಎಜುಕೇಷನ್ನಲ್ಲಿ ಜಯಶೀಲರಾಗಿದ್ದೀರಿ, ನೀವೇನಾದರೂ ನಿಮ್ಮ ಕೆರಿಯರ್ಲಿ ಯಶಸ್ವಿ ಹೊಂದಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಳ ಪಡಲಿಕ್ಕೆ ಅಲ್ಲಿ ಏನೂ ಇಲ್ಲ. ಹೆಚ್ಚಳ ಪಡಲಿಕ್ಕೆ ಇರೋದೆಲ್ಲ ಕ್ರಾಸ್ನಲ್ಲಿ, ಶಿಲುಬೆಯಲ್ಲಿ. ಹಲ್ಲೆಲೂಯಾ. ಯೇಸು ಎಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿರೋದ್ರಿಂದ ಆ ಯಶಸ್ವಿಯನ್ನು ನಾವು ಯಶಸ್ಸನ್ನು ನಾವು ಎಲ್ಲ ಹಂತದಲ್ಲೂ ಅನುಭವಿಸೋರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಕರ್ತನಿಗೆ ಥ್ಯಾಂಕ್ಸ್ ಹೇಳೋಣ. ಓ ಶಿಲುಬೆಯೇ, ಆ ಕಲ್ವಾರಿಯ ಶಿಲುಬೆಯೇ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈನರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದೆಪ್ಪ. ನನಗೆ ಇವತ್ತು ಹೆಚ್ಚಳ ಪಡಲಿಕ್ಕೆ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ನನ್ನ ಕರ್ತನೇ ಯಶಸ್ಸಲ್ಲ. ಹಲ್ಲೆಲೂಯಾ. ನನ್ನ ಫೈನಾನ್ಷಿಯಲ್ ಗ್ರೋತ್ ಅಲ್ಲ, ನನ್ನ ಎಜುಕೇಷನ್ ಅಲ್ಲ, ನನ್ನ ಟ್ಯಾಲೆಂಟ್ಸ್ ಅಲ್ಲ, ಇದಕ್ಕೆಲ್ಲ ಮೂಲ ಕಾರಣವಾಗಿರುವ ಕ್ರಾಸ್. ಆ ಶಿಲುಬೆಯಲ್ಲಿ ಸೈತಾನನ ನಿರಾಯುಧ ಮಾಡಿ ನನ್ನ ಕೈಯನ್ನು ಮೇಲೆತ್ತಿ ನನಗೆ ಯಶಸ್ಸನ್ನು ಕೊಟ್ಟಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಜಯಿಸಿದ ನನಗಾಗಿ. ಹಲ್ಲೆಲೂಯಾ. ಹೌದು ಡ್ಯಾಡಿ, ನೀನು ಕರ್ತನೆ ಜಯಿಸಿದೀಯಪ್ಪ. ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಎಲ್ಲ ಪೆನಾಲ್ಟಿಯನ್ನು ಹೊತ್ಕೊಂಡಿದ್ರಿಂದ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ, ನನಗೆ ಸೋಲನ್ನು ತರಲಿಕ್ಕೆ, ನನಗೆ ಕೇಡನ್ನು ಉಂಟು ಮಾಡಲಿಕ್ಕೆ ಸೈತಾನನ ಹತ್ರ ಯಾವ ಆಯುಧವೂ ಇಲ್ಲ. ಆತ ನನ್ನ ನಿರಾಯುಧನನ್ನಾಗಿ ಮಾಡಿಬಿಟ್ಟಿದ್ದೀ ಸ್ವಾಮಿ. ಓ ಹಾಲೆಲು. ಇಷ್ಟು ಆದಮೇಲೆ ನಾನು ಇನ್ಯಾವುದರಲ್ಲಿ ಹೆಚ್ಚಳ ಪಡಲಿ? ನಾನು ಗೆದ್ದೆ ಅಂತ ಹೇಗೆ ಹೇಳಲಿ ಸ್ವಾಮಿ? ನಾನು ಜಯಿಸಿದ್ದೀನಿ ಅಂತ ಹೇಗೆ ಹೇಳಲಿ? ಹಾಲೆಲುಯ್ಯ. ನಾನು ಈ ಜಮೀನು ಕೊಂಡ್ಕೊಂಡಿದ್ದೀನಿ, ನಾನು ಈ ಕಾರ್ ಕೊಂಡ್ಕೊಂಡಿದ್ದೀನಿ ಅಂತ ನಾನು ಹೇಗೆ ಹೇಳಲಿ? ಎಲ್ಲ ಯಶಸ್ಸು ಆ ಶಿಲುಬೆಯ ಯಶಸ್ಸು. ನನಗೆ ಹೆಚ್ಚಳ ಪಡಲಿಕ್ಕೆ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಶಿಲುಬೆಯಲ್ಲಿ. ಹಾಲೆಲುಯ್ಯ. ನನಗೆ ಹೆಚ್ಚಳ, ಸಂತೋಷ, ಗೌರವ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಆ ಶಿಲುಬೆಯಲ್ಲಿ ಸ್ವಾಮಿ. ಥ್ಯಾಂಕ್ ಯು ಆ ಶಿಲುಬೆಯಲ್ಲಿ ನೀನು ಮಾಡಿದ ಕಾರ್ಯ. ಹಾಲೆಲುಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಲ್ವಾರಿಯ ಶಿಲುಬೆಯೇ ಆ ನೆರಳೇ ಆಶ್ರಯವು, ಕಲ್ವಾರಿಯ ಶಿಲುಬೆಯೇ ಆ ನೆರಳೇ ಆಶ್ರಯವು. ಭಯವೇಕೆ, ಚಿಂತೆಯೇಕೆ, ಯೇಸು ನಿನ್ನ ಕೈ ಬಿಡನು. ಭಯವೇಕೆ, ಚಿಂತೆ, ಸೋಲು, ನಷ್ಟ, ಯಾಕೆ ಚಿಂತೆ? ಜಯಕರ್ತನು ಶಿಲುಬೆಯಲ್ಲಿ ನಿಮ್ಮನ್ನು ಕರೀತಾ ಇದ್ದಾನೆ. ಬಿಡನು ಭಯವೇಕೆ, ಚಿಂತೆಯೇಕೆ, ಯೇಸು ನಿನ್ನ ಕೈ ಬಿಡನು. ಕಲ್ವಾರಿಯ ಶಿಲುಬೆಯೇ ಆ ನೆರಳೇ ಆಶ್ರಯವು. ಕೃಪಾ ಸಂಪನ್ನನಾದ ದೇವರೇ,
ಲೋಕದವರಿಗೆ ಇದರಲ್ಲಿ ಏನು ವಿಶೇಷ ಇಲ್ಲ. ಆದರೆ ನಾವು ಕಲ್ವಾರಿಯನ್ನು ದೃಷ್ಟಿಸಿ ನೋಡುವಾಗ ನಮ್ಮ ಯಶಸ್ಸಿನ ಉಗಮ ಅದೇ ಆಗಿದೆ. ಇವತ್ತು ನಾವೇನಾದರೂ ಫೈನಾನ್ಷಿಯಲಿ ಯಶಸ್ಸು ಹೊಂದಿದ್ದೇವೆ, ಆರೋಗ್ಯದಲ್ಲಿ ಯಶಸ್ಸು ಹೊಂದಿದ್ದೇವೆ, ನಮ್ಮ ಕುಟುಂಬ ಜೀವಿತದಲ್ಲಿ ಯಶಸ್ಸು ಹೊಂದಿದ್ದೇವೆ, ನಮ್ಮ ಕೆರಿಯರ್ನಲ್ಲಿ ಯಶಸ್ಸು ಹೊಂದಿದ್ದೇವೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಯಶಸ್ಸು ಹೊಂದಿದ್ದೇವೆ, ಪಾಪದ ಮೇಲೆ ಜಯ ಗಳಿಸಿದ್ದೇವೆ ಅಂತ ಹೇಳಿದ್ರೆ ಅದೆಲ್ಲವೂ ಶಿಲುಬೆಯಲ್ಲಿ ನೀನು ಜಯಿಸಿದ ಜಯ ಸ್ವಾಮಿ. ಶಿಲುಬೆಯಲ್ಲಿ ಮಾಡಿ ಮುಗಿಸ್ತೀಯಲ್ಲ ಅದು ಸ್ವಾಮಿ. ಸೈತಾನನಿಗೆ ನನ್ನ ಮೇಲೆ ಯಾವ ರೀತಿಯಲ್ಲೂ ಆರೋಪ ಮಾಡಲಿಕ್ಕೆ, ಯಾವ ರೀತಿಯಲ್ಲೂ ನನಗೆ ಕೇಡ್ ಮಾಡಲಿಕ್ಕೆ ಆಸ್ಪದ ಇಲ್ಲದ ಹಾಗೆ ಕರ್ತನೇ ನನ್ನ ಮೇಲೆ ಬರಬೇಕಾಗಿದ್ದ ಎಲ್ಲ ಆರೋಪವನ್ನು ನೀನು ತಗೊಂಡು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಅವಕಾಶವೇ ಇಲ್ಲದಂಗೆ ಮಾಡಿಬಿಟ್ಟಿಯಲ್ಲಪ್ಪ ಸ್ವಾಮಿ. ನನಗೆ ಯಾವ ಕೇಡು ಆತನು ಮಾಡಲಿಕ್ಕೆ ಆಗಲ್ಲ. ಸೈತಾನಿಗೆ ನನ್ನ ಮೇಲೆ ನನಗೆ ಕೇಡು ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಆತನ ಸರಕು ಯಾವುದು ನನ್ನಲ್ಲಿ ಇಲ್ಲ. ನನ್ನ ಮೇಲೆ ಆತನಿಗೆ ಆರೋಪ ಮಾಡಲಿಕ್ಕೆ ಯಾವ ಅವಕಾಶವೂ ಇಲ್ಲ. ನನಗೆ ತೊಂದರೆ ಕೊಡಲಿಕ್ಕೆ, ನನ್ನ ಫೈನಾನ್ಸ್ನಲ್ಲಿ ಆತನು ಹಿಂಡರ್ ಮಾಡಲಿಕ್ಕೆ, ನನ್ನ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಸೈತಾನಿಗೆ ಯಾವ ಆಸ್ಪದವೂ ಇಲ್ಲದ ಹಾಗೆ ಕರ್ತನೇ ನನ್ನ ಮೇಲಿನ ಎಲ್ಲ ಆರೋಪ, ನನ್ನ ಅಪರಾಧಗಳೆಲ್ಲವನ್ನ ಶಿಲುಬೆಯಲ್ಲಿ ನೀನು ಹೊತ್ತು ತೀರಿಸ್ಬಿಟ್ಟು ಫಿನಿಶ್ಡ್ ಅಂತ ಹೇಳಿಬಿಟ್ಟಿಯಲ್ಲ ಸ್ವಾಮಿ, ಮುಗೀತು ಅಂತ ಹೇಳಿಬಿಟ್ಟಿಯಲ್ಲ. ಇದಕ್ಕಿಂತ ಉಪಕಾರ ಇನ್ಯಾರು ಮಾಡ್ತಾರೆ ಡ್ಯಾಡಿ? ಇದಕ್ಕಿಂತ ಉಪಕಾರ ಇನ್ಯಾರು ಮಾಡ್ತಾರೆ? ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಇದನ್ನು ಕರ್ತನೆ ಜನರೆಲ್ಲ ಕಾಣಲಿ ಸ್ವಾಮಿ, ಈ ವಿಚಾರವನ್ನು ಜನರ ಕಣ್ಣುಗಳು ಕಾಣಲಿಪ್ಪ, ಮನೋನೇತ್ರಗಳನ್ನು ತೆರೆಯ ಮಾಡು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಕರ್ತನೆ ಜನರ ಕಣ್ಣುಗಳನ್ನು ತೆರೆಯ ಮಾಡು ಸ್ವಾಮಿ. ಈ ಕರ್ತನೆ ನಿಜ ಸತ್ಯಾಂಶವು, ಈ ವಿಚಾರ, ಈ ಸತ್ಯ ವಿಚಾರವು ಎಲ್ಲರ ಗ್ರಹಿಕೆಗೆ ಬರಲಿ ಅಂತ ನಾವು ಬೇಡ್ತೇವಪ್ಪ. ಹಾಲೆಲೂಯ. ಒಂದು ನಿಮಿಷ ನನ್ನ ಜೊತೆ ಇರುವವರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಅಪ್ಪ ನನ್ನ ಜೊತೆ ವರ್ಕ್ ಮಾಡುವವರಿಗೆ ಅವ್ರ ಮನೋನೇತ್ರ ತೆರೆಯ ಮಾಡು. ಈ ಸತ್ಯಾಂಶ ಅವ್ರಿಗೂ ಗೊತ್ತಾಗಲಿ, ನನಗೆ ಸಿಕ್ಕಿರುವ ಸೌಭಾಗ್ಯ ಅವ್ರಿಗೂ ಸಿಗಲಿ. ಹಾಲೆಲೂಯ. ನಮ್ಮ ಬೀದಿಯಲ್ಲಿರುವವರಿಗೆ ಈ ಸತ್ಯಾಂಶ ಗೊತ್ತಾಗಲಿ ಸ್ವಾಮಿ. ಕರ್ತನೆ ಅವ್ರಿಗೆ ಇದರಲ್ಲಿ ಏನು ವಿಷಯ ಹುರುಳಿಲ್ಲ, ಇದರಲ್ಲಿ ಏನು ವಿಷಯನೇ ಇಲ್ಲ, ಇದರಲ್ಲಿ ಇದೇನು ಇದು ಹುಚ್ಚು ಮಾತು ಅಂತ ಅನಿಸ್ತಾ ಇದೆ. ಆದರೆ ಕರ್ತನೆ ಇದರಲ್ಲಿ ಇಷ್ಟೊಂದು ಆಶೀರ್ವಾದ ಅಡಗಿದೆ, ಇಂಥಷ್ಟೊಂದು ಸೌಭಾಗ್ಯ ಅಡಗಿದೆ. ಅವ್ರಿಗೆ ಗೊತ್ತಿಲ್ವಲ್ಲ ಡ್ಯಾಡಿ, ಅವರ ಮನೋನೇತ್ರಗಳನ್ನು ತೆರೆಯ ಮಾಡಪ್ಪ. ಶಿಲುಬೆ ಅಂದರೆ ಏನು? ಅದು ಬರೀ ಮರದ ತುಂಡಲ್ಲ, ಅದರಲ್ಲಿ ಓ ಎಂಥ ಮಹಿಮೆ ಅಡಗಿದೆ. ನಮ್ಮ ಭವಿಷ್ಯದ ಆಶೀರ್ವಾದದ ಸೋರ್ಸೇ ಅದು. ಸೈತಾನಿಗೆ ನಮಗೆ ಕೇಡು ಮಾಡಲಿಕ್ಕೆ ಯಾವ ಅವಕಾಶವೂ ಇಲ್ಲದೆ ಮಾಡಿದಂತಹ ಒಂದು ಆಶೀರ್ವಾದದ ಬುಗ್ಗೆ ಆ ಶಿಲುಬೆ. ಹಾಲೆಲೂಯಾ. ಇದನ್ನು ಜನ ಎಲ್ಲ ಅರ್ಥ ಮಾಡ್ಕೊಳ್ಳಿಯಪ್ಪ, ನಮ್ಮ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಳಿ, ಗ್ರಹಿಸಲಿ, ಅವರ ಮನೋನೇತ್ರಗಳನ್ನು ತೆರೆಯ ಮಾಡು. ನಮ್ಮ ದೇಶದ ಜನತೆಯ ಮನೋನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ವಿಶೇಷವಾಗಿ ಸುವಾರ್ತೆಯನ್ನು ವಿರೋಧಿಸುವವರ ಮನೋನೇತ್ರಗಳನ್ನು ತೆರೆಯ ಮಾಡು. ನೀನು ಜಾತಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದ ದೇವರಲ್ಲ. ಥ್ಯಾಂಕ್ ಯು ಲಾರ್ಡಪ್ಪ. ಅವ್ರು ಗೊತ್ತಿಲ್ಲದೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ, ಅವರ ಮನೋನೇತ್ರಗಳನ್ನು ತೆರೆಯ ಮಾಡು ಡ್ಯಾಡಿ, ಅವರ ಮನೋನೇತ್ರಗಳನ್ನು ತೆರೆಯ ಮಾಡು ಡ್ಯಾಡಿ. ಹಾಲೆಲೂಯಾ. ಎಲ್ಲ ಅವರ ಕರ್ತನೆ ಮನ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸುವಾರ್ತೆಗೆ ವಿರೋಧ ಮಾಡುವವರು, ದೇವಜನರನ್ನು ಹಿಂಸಿಸುವವರು ಕರ್ತನೆ ಗುಂಪು ಗುಂಪಾಗಿ ರಕ್ಷಣಾ ಅನುಭವಕ್ಕೆ ಬರಲಿ. ಈ ಸತ್ಯಾಂಶವನ್ನು ಗ್ರಹಿಸಿ ಗುಂಪು ಗುಂಪಾಗಿ ರಕ್ಷಣೆಗೆ ಬರಲಿ, ಅದನ್ನು ನಮ್ಮ ಕಣ್ಣುಗಳು ಸಾಕ್ಷೀಕರಿಸಲಿ. ಥ್ಯಾಂಕ್ ಯು. ಮಾಧ್ಯಮಗಳಲ್ಲೂ ಕರ್ತನೆ ಜನ ಸಾಮಾನ್ಯರ ಮಧ್ಯದಲ್ಲೂ ಕರ್ತನೆ ಧೈರ್ಯವಾಗಿ ಕಂಠಾಘೋಷವಾಗಿ ತಮ್ಮ ರಕ್ಷಣಾ ಅನುಭವವನ್ನು ಸಾಕ್ಷೀಕರಿಸುವಂತಹ ಕರ್ತನೆ ಉನ್ನತ ದರ್ಜೆಯಲ್ಲಿರುವವರು ಕರ್ತನೆ ಆಡಳಿತ ವರ್ಗದವರು ಹಾಲೆಲೂಯಾ ಎದ್ದೇಳಿ ಅಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆತ್ಮಿಕ ಜೀವಿತ ಒಂದು ಧರ್ಮ ಅಲ್ಲ, ಇದು ನಿತ್ಯದ ಹಾದಿ, ಶಾಶ್ವತ ಸೌಭಾಗ್ಯದ ಹಾದಿ, ಬ್ಲೆಸ್ಸೆಡ್ ವೇ. ಥ್ಯಾಂಕ್ ಯು ಜೀಸಸ್. ಈ ಶಿಲುಬೆಯ ಮಾರ್ಗ ನಿತ್ಯ ಮಾರ್ಗ, ರಕ್ಷಣಾ ಮಾರ್ಗ, ಸೌಭಾಗ್ಯದ ಮಾರ್ಗ. ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ನೀನು ಆಶೀರ್ವದಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್.
ಕೃಪಾ ಸಂಪನ್ನನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಕರ ಹಿಡಿದು ನಡೆಸಿ, ಆರೋಗ್ಯ ಕೊಡಿ. ಈ ದಿನ ಯಶಸ್ಸಿನ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಸಮಾಧಾನದ ದಿನ, ಮನರಮ್ಯವಾಗಿರುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಅದ್ಭುತ ಅತಿಶಯಗಳನ್ನು, ಮೈಟಿ ಮಿರಾಕಲ್, ಸೂಪರ್ ನ್ಯಾಚುರಲ್ ಮಿರಾಕಲ್ಸ್ನ ನಾವು ಕಣ್ಣಾರೆ ಕಾಣುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ನಮ್ಮ ಹೋಗೋಣ ಬರೋಣಗಳೆಲ್ಲ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸುವ, ನಿನ್ನ ಕೃಪೆಯಲ್ಲಿರುವಂತಹ ದಿನಗಳು. ಹಾಲೆಲೂಯ. ನಿನ್ನ ಮನಸ್ಸನ್ನು ನೋಯಿಸದೇ ಇರುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಿ, ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.